ಚಾನೆಲ್ಗೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಬೆಂಗಳೂರು ನಗರದ ಪ್ರಮುಖ ಬಡಾವಣೆಗಳನ್ನ ತನ್ನ ಒಡಲಿನಲ್ಲಿ ಇಟ್ಕೊಂಡಿರುವಂತಹ ಈ ಕ್ಷೇತ್ರದಲ್ಲಿ ರಾಜಕೀಯವು ಕೂಡ ಅಷ್ಟೇ ಬಿರುಸನ್ನ ಪಡ್ಕೊಂಡಿದೆ. ವಲಸಿಗರು ವಿದ್ಯಾವಂತರು ನೆಲೆಸಿರುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರ ವ್ಯಾಪ್ತಿಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಬಿಜೆಪಿ 5, ಕಾಂಗ್ರೆಸ್ 3 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ. ಈ ಬಾರಿ 2ನೇ ಬಾರಿಗೆ ಸಂಸದರಾಗಬೇಕು ಅಂತ ಬಹಳ ಉತ್ಸುಕರಾಗಿ ತೇಜಸ್ವಿ ಸೂರ್ಯ ಅವರು ಕಣಕ್ಕಿಳಿದಿದ್ದಾರೆ ಬಿಜೆಪಿಯಿಂದ. ಜೊತೆಗೆ ಕಳೆದ ಬಾರಿ ಕೇವಲ 16 ಮತಗಳ ಅಂತರದಲ್ಲಿ ಸೋಲುಂಡು, ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡುವ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ನಡೆಸಲಿದ್ದಾರೆ ಕಾಂಗ್ರೆಸ್ನ ನಾಯಕಿ ಸೌಮ್ಯ ರೆಡ್ಡಿ ಅವರು. ಕಳೆದ 3 ದಶಕಗಳಿಂದ ಕೇಸರಿಯ ಭದ್ರ ಕೋಟೆಯಾಗಿರುವಂತಹ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಪ್ರದಾಯವನ್ನ ಛೇದಿಸಿ ಕಾಂಗ್ರೆಸ್ ತನ್ನ ಒಂದು ಪಾರುಪತ್ಯವನ್ನ ಸ್ಥಾಪನೆ ಮಾಡುತ್ತಾ ಅಥವಾ ತನ್ನ ಬೇರನ್ನ ಬಿಜೆಪಿ ಬಲಿಷ್ಠಗೊಳಿಸ್ಕೊಳ್ಳುತ್ತಾ, ಏನ್ ಹೇಳ್ತಾರೆ ಮತದಾರರು? ಹಾಗಿದ್ರೆ ಕ್ಷೇತ್ರದ ಪಿಚ್ ಹೇಗಿದೆ? ಬನ್ನಿ ಹಾಗಾದ್ರೆ ಮತದಾರರ ಮನದಾಳ ಹೇಗಿದೆ ಅಂತ ತಿಳಿಯೋಣ. ಇದು ಈ ದಿನದ ವಿಶೇಷ ಬುಲೆಟ್ ರಿಪೋರ್ಟ್. ಸ್ವಾಗತ. ನಾನು ದಿವ್ಯ ಜ್ಯೋತಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಬೆಂಗಳೂರು ನಗರದ ಪ್ರಮುಖ ಬಡಾವಣೆಗಳನ್ನ ತನ್ನ ಒಡಲಿನಲ್ಲಿ ಇಟ್ಕೊಂಡಿರುವಂತಹ ಈ ಕ್ಷೇತ್ರದಲ್ಲಿ ರಾಜಕೀಯವು ಕೂಡ ಅಷ್ಟೇ ಬಿರುಸನ್ನ ಪಡ್ಕೊಂಡಿದೆ. ವಲಸಿಗರು ವಿದ್ಯಾವಂತರು ನೆಲೆಸಿರುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರ ವ್ಯಾಪ್ತಿಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಬಿಜೆಪಿ 5, ಕಾಂಗ್ರೆಸ್ 3 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ. ಈ ಬಾರಿ 2ನೇ ಬಾರಿಗೆ ಸಂಸದರಾಗಬೇಕು ಅಂತ ಬಹಳ ಉತ್ಸುಕರಾಗಿ ತೇಜಸ್ವಿ ಸೂರ್ಯ ಅವರು ಕಣಕ್ಕಿಳಿದಿದ್ದಾರೆ ಬಿಜೆಪಿಯಿಂದ. ಜೊತೆಗೆ ಕಳೆದ ಬಾರಿ ಕೇವಲ 16 ಮತಗಳ ಅಂತರದಲ್ಲಿ ಸೋಲುಂಡು, ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡುವ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ನಡೆಸಲಿದ್ದಾರೆ ಕಾಂಗ್ರೆಸ್ನ ನಾಯಕಿ ಸೌಮ್ಯ ರೆಡ್ಡಿ ಅವರು. ಕಳೆದ 3 ದಶಕಗಳಿಂದ ಕೇಸರಿಯ ಭದ್ರ ಕೋಟೆಯಾಗಿರುವಂತಹ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಪ್ರದಾಯವನ್ನ ಛೇದಿಸಿ ಕಾಂಗ್ರೆಸ್ ತನ್ನ ಒಂದು ಪಾರುಪತ್ಯವನ್ನ ಸ್ಥಾಪನೆ ಮಾಡುತ್ತಾ ಅಥವಾ ತನ್ನ ಬೇರನ್ನ ಬಿಜೆಪಿ ಬಲಿಷ್ಠಗೊಳಿಸ್ಕೊಳ್ಳುತ್ತಾ, ಏನ್ ಹೇಳ್ತಾರೆ ಮತದಾರರು? ಹಾಗಿದ್ರೆ ಕ್ಷೇತ್ರದ ಪಿಚ್ ಹೇಗಿದೆ? ಬನ್ನಿ ಹಾಗಾದ್ರೆ ಮತದಾರರ ಮನದಾಳ ಹೇಗಿದೆ ಅಂತ ತಿಳಿಯೋಣ. ಇದು ಈ ದಿನದ ವಿಶೇಷ ಬುಲೆಟ್ ರಿಪೋರ್ಟ್. ನಾನಿವಾಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋ ಗೋವಿಂದರಾಜನಗರದಲ್ಲಿ ಇಲ್ಲಿನ ಕ್ಷೇತ್ರದ ಮತದಾರರ ಮನದಾಳ ಏನಿದೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಗೋವಿಂದರಾಜನಗರದ ಮಾರ್ಕೆಟ್ ನಲ್ಲಿ ಇದ್ದೀನಿ, ಇಲ್ಲಿನ ವರ್ತಕರನ್ನ ಮಾತನಾಡಿಸೋಣ. ಅಮ್ಮ ನಮಸ್ತೆ. ನಮಸ್ತೆ. ಹೇಳಿ, ಎಲೆಕ್ಷನ್ ಹೆಂಗಿದೆ? ಪರವಾಗಿಲ್ಲ. ಪರವಾಗಿಲ್ವಾ? ಸೊ ಸಿದ್ದರಾಮಯ್ಯ ಮುಖ ನೋಡಿ ಓಟ್ ಹಾಕ್ತೀರಾ, ಮೋದಿ ಮುಖ ನೋಡಿ ಓಟ್ ಹಾಕ್ತೀರಾ? ಇದಕ್ಕೆ ಕೈಯಿ ಗ್ಯಾರಂಟಿ ದುಡ್ಡು ಬರ್ತಾ ಬರುತ್ತೆ. ಖುಷಿ ಇದೆಯಾ? ಕೆಲಸ ನೀರು ಒಂದು ಪ್ರಾಬ್ಲಮ್ ಅಷ್ಟೇ. ಓಕೆ, ಬನ್ನಿ ಮುಂದೆ. ಸರ್ ನಮಸ್ತೆ. ನಮಸ್ಕಾರ. ಹೆಂಗಿದೆ ಎಲೆಕ್ಷನ್? ನಮ್ಗೆ ಅದು ಅಷ್ಟೊಂದು ಗೊತ್ತಾಗಲ್ಲ ಮೇಡಮ್. ಗೊತ್ತಾಗಲ್ಲ. ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀನಿ. ಸೊ ಕೆಲಸಗಳಾಗಿದೆಯಾ ಕ್ಷೇತ್ರದಲ್ಲಿ? ಮಾಡಿದ್ದಾರೆ. ಮಾಡಿದ್ದಾರೆ. ಯಾರು, ಬಿಜೆಪಿನ ಕಾಂಗ್ರೆಸ್? ಇಬ್ರು ಮಾಡಿದ್ದಾರೆ. ಹಾಂ, ಇಬ್ರು ಮಾಡಿದ್ದಾರೆ. ಯಾರು ಗೆಲ್ತಾರೆ ಅನ್ಸುತ್ತೆ? ನೋಡ್ಬೇಕು. ಫೈಟ್ ಇದೆ. ಫೈಟ್ ಇದೆಯಾ? ಯಾರಿದ್ದಾರೆ ಕಣದಲ್ಲಿ? ತೇಜಸ್ವಿ ಸೂರ್ಯ, ಸೌಮ್ಯ ರೆಡ್ಡಿ. ಸೌಮ್ಯ ರೆಡ್ಡಿ. ಓಕೆ, ಇಬ್ರಲ್ಲಿ ಫೈಟ್ ಇದೆ ಅಂತೀರಾ? ಎಲೆಕ್ಷನ್ ಬಗ್ಗೆ ಏನನ್ಸುತ್ತೆ ಮೇಡಮ್? ನಾರ್ಮಲ್, ಅದೇನು ಅಲ್ಲೇನು ವ್ಯವಸ್ಥೆ ಏನು ಇಲ್ಲ. ಆದ್ರೆ ಅದ್ರ ಬಿಜೆಪಿ ಬರಲಿ ಅನ್ಕೊಂಡು ನಾವು ಇಷ್ಟಪಡ್ತೇವೆ ಅಷ್ಟೇ. ಬಿಜೆಪಿ ಯಾಕೆ? ನಮ್ಗೆ ಒಳ್ಳೇದು ಅಂತ ಆಗದ ಅಷ್ಟೇ. ಏನಾಗಿದೆ ಕ್ಷೇತ್ರಕ್ಕೆ ಕೆಲಸಗಳು? ನಮ್ಮ ಕ್ಷೇತ್ರ ನಮ್ಗೆ ಒಳ್ಳೆಗಲ್ಲ, ಆಲ್ಮೋಸ್ಟ್ ಕಾಂಗ್ರೆಸ್ ಇರೋದು ಅಲ್ಲಿ. ಅದರಿಂದ ಏನೋ ಇದಿಲ್ಲ, ಪರವಾಗಿಲ್ಲ, ಚೆನ್ನಾಗೇ ಮಾಡ್ತಾರೆ ಅವರು. ಚೆನ್ನಾಗಿ ಮಾಡ್ತಿದ್ದಾರೆ. ಗ್ಯಾರಂಟಿ? ಈಗ ಚೆನ್ನಾಗಿ ಗ್ಯಾರಂಟಿ ಬಂದರೆ ಬಿಜೆಪಿನೇ ಬರಬೇಕು ಅಂತ ಆಸೆ. ಎಲೆಕ್ಷನ್ ಬಗ್ಗೆ ಏನು ಅನಿಸ್ತಾ ಇದೆ ಸರ್? ಎಲೆಕ್ಷನ್ ಬಗ್ಗೆ ನಡೀತಾ ಇದೆ, ನೋಡಬೇಕು ಮುಂದಕ್ಕೆ ಏನಾಗುತ್ತೆ, ಆಮೇಲೆ ನೋಡೋದು, ರಿಸಲ್ಟ್ ಬಂದ್ಮೇಲೆ ನೋಡೋಣ ಅಂತ ಒಂದು ಪಾಯಿಂಟ್. ರಿಸಲ್ಟ್ ಬರೋ ಮಾಡದೆ ನೀವಲ್ವಾ? ಮಾಡೋಣ. ಯಾರು ಇಲ್ಲಿ ಬಂದು ಸ್ವಲ್ಪ ಕಸಕ ಭಾಗಿ ಆಗ್ತಾರೆ ಅವ್ರನ್ನೇ ಒಂದು. ಈಗ ತೇಜಸ್ವಿ ಸೂರ್ಯ 5 ವರ್ಷ ಅವರೇ ಸಂಸದರಾಗಿದ್ರು, ಕೆಲಸಗಳಾಗಿದ್ಯಾ? ಕೆಲಸಗಳು ಏನು ಅಂತ ತಕ್ಕ ಮಟ್ಟಿಗೆ ಆಗಿಲ್ಲ, ಇರೋದ್ರಲ್ಲಿ ಒಂಚೂರು ನಡೀತಾ ಇದೆ. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗಿದೆ? ಅಯ್ಯೋ, ಹೇಳ್ತಿರ್ದು ಅಂದ್ರೆ
ಹೇಳ್ತಿರೋದು ಅಂದ್ರೆ ಹೇಳದು ಹಂದೆ ಅಂತ ನಾವೇನ್ ತಿಳೋದು, ಹೇಳ್ತಿರೋದು ನೆನೆಸ್ಕೋಬೇಕು ಇನ್ನೊಂದ್ಸಾರಿ ಇದನ್ನ ತರಬೇಕು ಅಂತ. ಸೊ ತೃಪ್ತಿ ಕೊಟ್ಟಿದ್ಯಾ ಬಿಜೆಪಿ ಕೆಲಸ ಅಥವಾ ಕಾಂಗ್ರೆಸ್ ಕೆಲಸ? ಬಿಜೆಪಿ ಸೆಂಟ್ರಲ್ ಅಲ್ಲಿ ಬಹಳ ತೃಪ್ತಿ ಕೊಟ್ಟಿದೆ, ಸ್ಟೇಟ್ ಅಲ್ಲಿ ಇದ್ದ ಚೆನ್ನಾಗಿತ್ತು, ಈ ನೋಡೋಣ ಮುಂದಕ್ಕೆ ಏನಾಗುತ್ತೆ. ಅದನ್ನ ಏನಾಗಬೇಕು ಕ್ಷೇತ್ರಕ್ಕೋಸ್ಕರ? ಕ್ಷೇತ್ರಕ್ಕೆ ರೋಡ್ಗಳೇ ಕರೆಕ್ಟ್ ಆಗಿರಲ್ಲ. ರೋಡ್ಗಳು ನೋಡು, ಒಂದೊಂದು ರೋಡ್ ನೋಡ್ಕೊ ಬಂದ್ರೆ ಇದು ಯಾಕೆ ಬೇಕು ಈ ಸರ್ಕಾರ ಅನ್ಸುತ್ತೆ. ಪ್ರತಿಯೊಂದು ಒಂದೊಂದು ಇದ್ದಾಗ ಒಂದೊಂದು ನಡೀತಾ ಇತ್ತು, ಚೆನ್ನಾಗಿ ನಡೀತಿತ್ತು. ಈ ಕಾಂಗ್ರೆಸ್ ಬಂದ್ಮೇಲೆ ಈ ರೋಡ್ಗಳೇ ಸರಿ ಇಲ್ವಲ್ಲ. ಒಂದು ಏರಿಯಾದಿಂದ ಒಂದು ಏರಿಯಾಗೆ ಹೋಗ್ಬೇಕಾದ್ರೆ ಭಾಳ ಸಂಕಟ ಪಡಬೇಕಾಗುತ್ತೆ. ಅದರಿಂದ ಅದ ಅನುಕೂಲತೆ ಮಾಡಿಕೊಡ್ಬೇಕು ಮೊದಲು. ಸೊ ರೋಡ್ ಆಗಬೇಕು, ರೋಡ್ಗಳಾಗಬೇಕು. ನೀರುಗಳು ಹೇಗೋ ನಡೀತಿದೆ, ಅವರೇನು ಜಲ ಎಲ್ಲ ಬಿಟ್ಟಾಗಿದೆ, ಎಲ್ಲದರಲ್ಲಿ ತೃಪ್ತಿ ಪಡ್ಕೊಂಡು ಹೋಗಬೇಕು. ಸರ್ ಹೇಳಿ, ಎಲೆಕ್ಷನ್ ಹೇಗನ್ಸ್ತಾ ಇದೆ? ಏನು ಎಲೆಕ್ಷನ್ ನೋಡಿ, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಪಬ್ಲಿಕೇ ಇಲ್ಲ, ಏನ್ ಮಾಡೋದು? ಎಲೆಕ್ಷನ್ ಪಬ್ಲಿಕ್ ಗೆ ಏನು ಸಂಬಂಧ ಸರ್? ಏನು ಅಲ್ಲ, ಜನಗಳ ಕೈಯಲ್ಲಿ ದುಡ್ಡು ಕಾಸು ಓಡಾಡಿದ್ರೆ ತಾನೇ ಏನೇನೋ ವ್ಯವಸ್ಥೆ ಆಗೋದು. ಯುಗಾದಿ ಹಬ್ಬ ಹತ್ರ ಬಂತು, ಜನಗಳ ಹತ್ರ ದುಡ್ಡಿಲ್ಲ, ಓದಂಗಡಿ ನೋಡಿಬೇಕು ಅನ್ನುತ್ತೆ, ವ್ಯಾಪಾರಗಳಿಲ್ಲ, ತುಂಬಾ ಡಲ್ ಇದೆ. ಅವ್ರು ಮಾಡ್ಕೊಳ್ಳೋರು ಮಾಡ್ಕೊಂತ ಇರ್ತಾರೆ. ಚೆನ್ನಾಗಿದೆ ಹೋಪು. ಒಂದ್ಸತಿನ ಬಂದಿಲ್ಲ ಜಯಸೂರ್ಯ, ಈ ಕಡೆ ಒಂದ್ ರೌಂಡ್ ವಿಜಯನಗರದಲ್ಲಿ ಕೊಟ್ಟಿಲ್ಲ, ಈ ಸತಿ ನೋಡ್ಬೇಕಮ್ಮ. ಗ್ಯಾರಂಟಿಗಳು ವರ್ಕ್ ಆಗಿದ್ಯಾ? ವರ್ಕ್ ಆಗಿದೆ ಕೆಲವ್ರಿಗೆ, ಈಗ ನಮ್ಮನೆಲ್ಲ 2,000 ತಗೋತಾ ಇದಾರೆ. ಗಂಡಸರು ಖುಷಿ ಇಲ್ಲ ಅಂತಾರೆ. ಯಾವ ಕೆಲವ್ರಿಗೆ ಇಲ್ಲ ಪಾಪ, ಅನುಕೂಲ ಅನನುಕೂಲ ಇಲ್ದವ್ರಿಗೆ ಅನುಕೂಲ ಇರುತ್ತೆ, ಅನನುಕೂಲ ಇಲ್ದವ್ರ ಅನುಕೂಲ ಇರುತ್ತೆ. ಒಳ್ಳೆ ಇರೋರ್ಗೆ ಒಂಥರ ಇದಾಗುತ್ತೆ, ಇಲ್ಲ ಇರೋರ್ಗೆ ಅದೇ ಒಂದು ಖುಷಿ ಆಗುತ್ತೆ. ಅಮ್ಮ ಎಲೆಕ್ಷನ್ ಹೆಂಗಿದೆ? ಎಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನೋ ನೀರ್ಗಳು ಬಿಟ್ರೆ ಸಾಕು. ಓಕೆ, ಯಾರು ಗೆಲ್ಬಹುದು ಅನ್ಸುತ್ತೆ, ಕಾಂಗ್ರೆಸ್ ಬಿಜೆಪಿ? ಯಾರನ ಗೆಲ್ಲಿ ನಮ್ಗೆ ನೀರ್ ಬಿಡ್ಲಿ ಕಣ. ಯಾರಾದ್ರೂ ಗೆಲ್ಲಿ ನೀರ್ ಬಿಡ್ಲಿನ? ಗ್ಯಾರಂಟಿ ವರ್ಕ್ ಆಗಿದ್ಯಾ? ಗ್ಯಾರಂಟಿ ದುಡ್ಡೆಲ್ಲ ಬರ್ತಾ ಇದೆಯಾ? ಏನ್ ದುಡ್ಡೇ ನಮ್ಗೆ ಏನ್ ಬರ್ತಾ ಇಲ್ಲ. ಬರ್ತಾ ಇಲ್ವಾ? ಎಲ್ರಿಗೂ ಬರ್ತಾ ಇದೆ ಅಂತಾರೆ. ನಾವ್ಗೆ ಯಾರಿಗೆ 1 ರೂಪಾಯಿ 2,000 ಬರ್ತಾ ಇದೆ. ಬಸ್ಸಲ್ಲಿ ಓಡಾಡ್ತೀರಾ? ಇಲ್ಲ, ನಮ್ದು ಇದೆ ಇದೆ. ಒಂದಷ್ಟು ಯುವ ಮತದಾರರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರ ಅಭಿಪ್ರಾಯ ಏನು ಅಂತ, ಎಲೆಕ್ಷನ್ ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಏನಿಲ್ವಾ? ನೀವು ವೋಟ್ ಮಾಡ್ತೀರಾ? ಏನಾಗ್ಬೇಕು ಅಂತ ಅನ್ಸುತ್ತೆ? ಏನಾಗಬೇಕು ಅಂತ ಅಂದರೆ, ನಾರ್ಮಲ್ ಈಗ ರೋಡ್ಗಳೆಲ್ಲ ಸರಿ ಮಾಡಬೇಕು. ರೋಡ್ಗಳೆಲ್ಲ ಸ್ವಲ್ಪ ಓಪನ್ ಓಪನ್ ಅಂದರೆ ಅಲ್ಲಲ್ಲಲ್ಲಿ ಹೊಂಡ ಆಗಿದೆ, ಅದೆಲ್ಲ ಸರಿ ಮಾಡಿದ್ರೆ ಸರಿ. ಓಕೆ, ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ? ಬಿಜೆಪಿ. ಕೆಲಸಗಳು ಮಾಡ್ತಾ ಇದೆಯಾ ಬಿಜೆಪಿ ನ್ಯಾಷನಲಲ್ಲಿ? ಹೌದು, ಮಾಡ್ತಾ ಇದೆ. ಮೋದಿನೇ ಬರಬೇಕು ಅಂತ ಅನ್ಸುತ್ತೆ, ಮೋದಿ ಅವ್ರಿಗೋಸ್ಕರ. ಹೌದು. ಸೊ 400+ ಅಂತ ಹೇಳ್ತಿದ್ದಾರೆ, ನೀವೇನು ಹೇಳ್ತೀರಾ? ಗೊತ್ತಿಲ್ಲ, ಅದೆಲ್ಲ ಐಡಿಯಾ ಇಲ್ಲ ನಮಗೆ. ಯಾಕೆ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೊಡ್ತಾ ಇದೀವಿ, ಹೆಣ್ಮಕ್ಳು ಪರವಾಗಿದ್ದೀವಿ ಅಂತಾರೆ? ಆದರೂ ನಮಗೆ ಬಿಜೆಪಿಯಿಂದನೇ ಸ್ವಲ್ಪ ಇದಾಗುತ್ತೆ, ಬಿಜೆಪಿ ಬಂದ್ರೆ ಖುಷಿ. ತೇಜಸ್ವಿ ಸೂರ್ಯ ಕೆಲಸ ಮಾಡಿದಾರ, ತೃಪ್ತಿ ಕೊಟ್ಟಿದ್ಯಾ? ಮಾಡಿದಾರ. ಎಲೆಕ್ಷನ್ ಬಗ್ಗೆ ಏನಂತೀರಮ್ಮ? ಎಲೆಕ್ಷನ್ ಬಗ್ಗೆ ಏನು ಹೇಳೋದು? ಯಾಕೆ ಎಲ್ಲ ಅವ್ರು ಗೆದ್ದಾಗ ಅವ್ರು ಇದು ಮಾಡ್ತಾರೆ, ಬಂದಾಗ ಇದು ಮಾಡ್ತಾರೆ. ಬಂದಾಗ ಕೇಳಬೇಕು ನೀವು, ಕೇಳಕ್ಕೋದ್ರೆ ಏನು ಮಾಡ್ತಾರೆ. ಈಗ ಸಿದ್ದರಾಮಯ್ಯನ ಮೋದಿನ ಯಾರು ಗೆಲ್ಲಿಸ್ತೀರಾ? ಯಾರು ಬರ್ತಾರೆ, ಯಾರು ಬಂದ್ರೆ ಒಂದೇನೆ, ಇವರು ಅವರು ಅಂತೇನಿಲ್ಲ, ನಮ್ಗೆ ಎಲ್ಲರೂ ಒಂದೇನೆ. ಎಲ್ಲರೂ ಒಂದೇನೆ, ಎಲ್ಲರೂ ಒಂದೇ. ರಾಹುಲ್ ಗಾಂಧಿ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಬಗ್ಗೆ ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ವಾ? ಮೋದಿ ಬಗ್ಗೆ? ಮೋದಿ ಬಗ್ಗೆ ಮಾಡಿದಾರೆ ಮೋದಿ ಅವರು. ಹಾ, ಮೋದಿ ಮತ್ತೆ ಬರ್ಬೇಕು. ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಎಲೆಕ್ಷನ್ ಇದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಏನಂದ್ರೆ ಜನ ಇದಕ್ಕೆ ಯಾವತರ ರೆಸ್ಪಾನ್ಸ್ ಮಾಡಿದ್ರೆ ಎಲ್ಲರಿಗೂ ಒಂಥರ ಕುತೂಹಲ ಇದ್ದೇ ಇದೆ. ಬಟ್ ನನಗೇನು ಅನಿಸ್ತಂದ್ರೆ ಈ ಧಾರ್ಮಿಕ ಧರ್ಮಗಳ ಬಗ್ಗೆ ಆ ಥರ ಏನೋ ಮಾಡಿಬಿಟ್ಟು ಎಲೆಕ್ಷನ್ ಗೆಲ್ಲೋಕ್ಕಿಂತ ನಮ್ಮ ದೇಶನ ಮುನ್ನಡ್ಸೋಕ್ಕೆ ಏನು ಬೇಕೋ ಅದು ಮಾಡಬೇಕು. ಮೋದಿ ಬರಲಿ ಅಥವಾ ಇವ್ರು ಬರಲಿ, ಇವಾಗ ಬಿಜೆಪಿ ಬಂದರೂ ಅಷ್ಟೇ, ಕಾಂಗ್ರೆಸ್ ಬಂದರೂ ಅಷ್ಟೇ, ಯಾವ ಪಕ್ಷ ಕೂಡ ಒಂದು ಎಲೆಕ್ಷನ್ ಅನ್ನೋದು ಒಂಥರ ಇದು ಏನೋ ಬಂದರೆ ಯಾವುದೇ ಧರ್ಮ ಮತ್ತು ಜಾತಿಯನ್ನು ಮೀರಿ ನಾವೇನು ಮಾಡಬೇಕು ಅಂದ್ರೆ ವೋಟ್ ಹಾಕಬೇಕು, ಅವ್ರಿಗೆ ಗೆಲ್ಲಿಸ್ಬೇಕು. ಮತ್ತು ನಾನು ಹೇಳೋದಂದ್ರೆ ಇವಾಗ ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕಿ, ಆಮೇಲೆ ರಾಹುಲ್ ಗಾಂಧಿ ಮುಖ ನೋಡ್ಕೊಂಡು ವೋಟ್ ಹಾಕಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಮ್ಮ ಪ್ರದೇಶಕ್ಕೆ ಯಾವ ವ್ಯಕ್ತಿ ಕೆಲಸ ಮಾಡ್ತಾನೆ, ಯಾವ ವ್ಯಕ್ತಿ ನಮ್ಮ ಇದಕ್ಕೆ ಒಂದು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರೆ, ಅದು ಅವ್ರು ನೋಡ್ಕೊಂಡು ವೋಟ್ ಹಾಕಿ. ಅಮ್ಮ ಮೋದಿನ ಸಿದ್ದರಾಮಯ್ಯನ ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ ಅಂತ ಕಾಣ, ನಾವು ಅವ್ರ ಸ್ಟಾರು, ಯಾರು ಗೆಲ್ಬೇಕು ಅವ್ರ ಅದೃಷ್ಟ, ಅದು ನನ್ಗೆ ಗೊತ್ತಿರ್ತದ. ರಾಜ್ಯ ಸರ್ಕಾರ ಅನುಕೂಲ ಮಾಡಿದ್ಯಾ? ಇಲ್ಲ ಮೇಡಮ್, ಅದರಿಂದ ನನಗೆ ಏನೋ ಉಪಯೋಗ ಸಿಕ್ಕಿಲ್ಲ ನನಗೆ. ಯಾಕೆ ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡಿದ್ದೀವಿ? ಅದೇ ಅಲ್ಲಿ ಕೇಳಿದ್ರೆ ಅಲ್ಗೋಗಿ ಇಲ್ಗೋಗಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳ್ತಿದ್ದಾರೆ. ಇವಾಗ 7-8 ತಿಂಗಳಿಂದನೂ ಅಮೌಂಟ್ ಹಾಕ್ತಾ ಇದ್ದಾರೆ, ಹಾಂ, ಬಸ್ಸಲ್ಲಿ ಹೋಗೋದು ಅದು ಬಿಟ್ಟರೆ ಮತ್ತಿನ್ಯಾವುದೇ 2,000 ರೂಪಾಯಿದಾಗಲಿ ಯಾವುದನ್ನು ನನಗೆ ಸಿಕ್ಕಿಲ್ಲ.
ಮೋದಿ ಗವರ್ನಮೆಂಟ್ ಕೆಲಸ ಮಾಡಿದ್ಯಾ? ಮಾಡಿದೆ ಅನ್ಸುತ್ತೆ, ನಮ್ಗೆ ಒಟ್ಟಿನಲ್ಲಿ ನಮ್ಗೆ ಮೋದಿನೇ ಅನ್ಸುತ್ತೆ. ಸರ್, ಎಲೆಕ್ಷನ್ ಬಗ್ಗೆ ಅಭಿಪ್ರಾಯ ಏನು? ಎಲೆಕ್ಷನ್ ಬಗ್ಗೆ ಅಭಿಪ್ರಾಯ ಅಂದ್ರೆ ನಮ್ಮಂದ್ರೆ ಯಾವಾಗಲೂ ಬಿಜೆಪಿ ತಾನೆ ಗೆಲ್ತಾರದು, ಅವರೇ ಗೆಲ್ಬಹುದು. ಯಾರಾಗ್ಬೇಕು ನಿಮ್ಮ ಎಂಪಿ? ಅದೇ ಜೆಸಿ ಸೂರ್ಯ ಅಂದ್ರಲ್ಲ, ಅವರೇನೆ. ಸೌಮ್ಯ ರೆಡ್ಡಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದಾರೆ, ಹೋದ ಸರಿನು ಸೋತಿದ್ರು. ಅಂದ್ರೆ ಅವ್ರ ಅದೃಷ್ಟ ಇದ್ರೆ ಅವರು ಗೆಲ್ಬಹುದಮ್ಮ. ಏನಂದ್ರೆ ಇಲ್ಲಿ ಅವ್ರು ಬಂದಿರೋದು ಏನು, ಇಲ್ಲಿ ಯಾರಿಗೂ ಏನು ನೀರು, ಇವಾಗ ಈ ದೇವಸ್ಥಾನದಲ್ಲಿ ನೀರು ಬಂತರಲ್ಲ, ಒಂದ್ ನಿಮಿಷ ಬಂದು ಇಲ್ಲಿ ಏನು ಎತ್ತ ನೋಡೋದಕ್ಕೂ ಇಲ್ಲ, ಯಾರಿಗೂ ಏನು ಅನುಕೂಲ ಇಲ್ಲ ಬಿಡಿ. ಅವ್ರು ಮಾತ್ರ ಅವರೇ ಗೆಲ್ತಾ ಇದಾರೆ ಅಷ್ಟೇ, ಅವರೇ ಗೆಲ್ತಾ ಇದಾರೆ, ಏನು ಕೆಲಸಗಳು ಏನು ಇಲ್ಲ. ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಅಷ್ಟೇ, ಮಾದು ಅವ್ರು ಬಂದು ಏನೇನು ಹೇಳ್ತಾನೆ ಇದ್ದಾರೆ, ಆಶ್ವಾಸನೆ ಕೊಡ್ತಾನೆ ಇದ್ದಾರೆ. ಏನು ಮಾಮೂಲಿ ಮೊದಲಿಗೆ ಯಾವ ಥರ ಪ್ರಧಾನಿಗಳೆಲ್ಲ ಏನು ಮಾಡಿದ್ರು ಅದೇನೆ ಮಾಡ್ತಾರದು, ಅವ್ರೇನು ಹೊಸದಾಗಿ ಏನು ಮಾಡಲಿಲ್ಲ. ಹೊಸದಾಗಿ ಆಶ್ಚರ್ಯ ಬಿಡಿಯೋ ವಿಷಯ ಏನು ನಡೀಲಿಲ್ಲ ಬಿಡಿ. ಬಡವ್ರನ್ನೆಲ್ಲ ಮೇಲ್ಗಡೆ ತೊಗೊಂಡೋಗ್ಬಿಡ್ತೀನಿ ಅಂದರು, ಎಲ್ಲ ಹೇಳ್ತಾನೆ ಇದ್ದಾರೆ. ಎಲ್ಲ ಬಡವ್ರು ಇದ್ದಂಗೆ ಇದ್ದಾರೆ, ಅವರೆಲ್ಲ ಮಾಡೋರು ಮಾಡ್ತಾನೆ ಇದ್ದಾರೆ ಅಷ್ಟೇ, ಬರೀ ಮಾತುಗಳು ಹೇಳ್ತಾರೆ ಅಷ್ಟೇ. ತಮಿಳ್ನಾಡಲ್ಲೂ ಹೇಳ್ತಾ ಇದ್ದಾರೆ ನೋಡಿ, ಎಲ್ಲ ಬನ್ನಿ ಅಂತ ಇದ್ದಾರೆ. ಅದಕ್ಕೆ ಮೊದಲೇ ಹೇಳ್ಬೋದಾಯ್ತಲ್ಲ, ಅವರು ಎಲ್ಲ ಬನ್ನಿ ಏನು ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬೋದಾಯ್ತು. ಈ ಟೈಮಲ್ಲೇ ಯಾಕೆ ಅದೆಲ್ಲ ಆಶ್ವಾಸನೆ ಕೊಡ್ತಾರೆ? ಇವಾಗ ಹೇಳಿದ್ರಲ್ಲ ಇವರೆಲ್ಲ ಒಂದು ಅದೆಷ್ಟೋ ಗ್ಯಾರಂಟಿ ಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ ಮೊದಲೇ ಒಂದು 6 ತಿಂಗಳು 1 ವರ್ಷದ ಮುಂಚೆನೇ ಅದನ್ನ ಹೇಳ್ಬೋದಾಯ್ತು. ಅದು ಹತ್ರ ಹತ್ರ ಬಂದಿಕೊಂಡು ಹೇಳೋದಿಲ್ಲ ಜನಗಳಿಗೆ. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ? ಎಲ್ಲರದ್ದು ಅಷ್ಟೇನಮ್ಮ, ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ. ಆದರೆ ಇನ್ನು ಶ್ರೀರಾಮಚಂದ್ರನೇ ಹುಟ್ಟು ಬರಬೇಕಷ್ಟೇ, ಬಂದಾಗ ಏನಾದ್ರು ರಾಜ್ಯ ಇದಾಗ್ಬೋದು. ಅವಾಗಿನ ಕಾಲದಲ್ಲಿ ಹೆಂಗೆ ಎಲ್ಲ ಅನ್ಯಾಯಗಳೆಲ್ಲ ನಡೆದು ಶ್ರೀರಾಮಚಂದ್ರ ಬಂದು ಎಲ್ಲ ಉದ್ಧಾರ ಆಯಿತು, ಆ ಥರನೇ ಯಾವ್ದಾರು ಒಬ್ರು ಹುಟ್ಕೋಬೇಕು ಆಗ್ಬೇಕು ಅಷ್ಟೇ ಅಮ್ಮ. ನಾಯಂಡಳ್ಳಿ ಅಂಬೇಡ್ಕರ್ ನಗರದಲ್ಲಿ ಇದ್ದೀನಿ, ಇಲ್ಲಿನ ನಿವಾಸಿಗಳನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಚುನಾವಣೆ ಬಗ್ಗೆ ಅಂತ. ನಮಸ್ತೆ, ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು ಬಗ್ಗೆ, ಅದು ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ನವರ ಕಾಂಗ್ರೆಸ್ ಎರಡು ಇಬ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಗೆಲ್ತಾರೆ ಅನ್ಸುತ್ತೆ? ಯಾರು ಗೆಲ್ತಾರೆ ಅದು ಹೇಳಕ್ಬಾರ್ದು, ಹೇಳಕ್ಬಾರ್ದು. ಯಾರಿಗೆ ಗೆಲ್ಲಿಸ್ತೀರಾ ಅಂತ ಹೇಳ್ಬೇಡಿ, ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಇಬ್ರು ಇರ್ಬೋದು, ಇಬ್ರು ಇರ್ಬೋದು. ಗ್ಯಾರಂಟಿ ಕೆಲಸ ಮಾಡ್ತಾ ನಿಮ್ಗೆ ದುಡ್ಡು ಎಲ್ಲ ಪಕ್ಕ ಆಗ್ತಾ ಇದೆ. ಸರ್, ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಯಾರು ಗೆಲ್ಬಹುದು ಲೋಕಸಭಾ ಚುನಾವಣೆ? ಇಲ್ಲಿ ಬಿಜೆಪಿ ಗೆಲ್ಲಿಸ್ತಾರೆ ಮೇಡಮ್. ಇಲ್ಲಿ ಬಿಜೆಪಿ ಗೆಲ್ಬಹುದು, ಬಿಜೆಪಿ ಗೆಲ್ಲಿಸ್ತಾರೆ. ಎಂಪಿ ಕೆಲಸ ಮಾಡ್ತಾ ಇದಾರ? ಮಾಡ್ತಾ ಇದಾರ, ಈಗ ಈಗ ಮಾಡ್ತಾ ಇದಾರ, ಅವರೇ ಗೆಲ್ಲಬೇಕು, ಅವರೇ ಒಳ್ಳೇದು ಮಾಡ್ತಾ ಇದಾರೆ ಈಗ. ಕಾಂಗ್ರೆಸ್ನವರು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಮಹಿಳೆಯನ್ನ ನಿಲ್ಸಿದೀವಿ ಸರಿ ಅಂತಾರೆ? ಹೇಳ್ತಾರೆ ಮೇಡಮ್, ಎಲ್ಲ ಮುಂದೆ ನಿಂತ್ಕೊಂಡಿರೋರು ತಿಂತಾರೆ, ಯಾರು ಜನಗಳಿಗೂ ಏನು ಸೇರ್ತಾ ಇಲ್ಲ, ಸುಮ್ಗೆ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಗೆಲ್ಲೋದಿಲ್ಲಿ ಬಿಜೆಪಿನೇ ಗೆಲ್ಲೋದು. ಹೆಣ್ಮಕ್ಳಿಗೆ ದುಡ್ಡು ಬರ್ತಾ ಇರೋದು ಗಂಡ್ ಮಕ್ಳಿಗೆ ಸಹಿಸಕ್ ಆಗ್ತಿಲ್ಲ ಅಂತಾರೆ, ಹೌದಾ ಸರ್? ಅದೆಲ್ಲ ಏನಿಲ್ಲ ಮೇಡಮ್, ಅದೆಲ್ಲ ಏನಿಲ್ಲ, ಸುಮ್ಗೆ ಹೇಳ್ತಾರೆ. ಯಾವ್ದೋ ಸ್ವಲ್ಪ ಜನಕ್ಕೆ ಬರ್ತಾರೆ, ಸ್ವಲ್ಪ ಜನಕ್ಕೆ ಬರ್ತಾ ಇಲ್ಲ, ಸುಮ್ಗೆ ಕಾನೂನು ಹೇಳ್ತಾರೆ ಅವ್ರು ಬರ್ತಾರೆ ಅದು ಬರ್ತಾರೆ ಅಂತ ಏನು ಬರ್ತಾ ಇಲ್ಲ. ಮೋದಿ ಬಗ್ಗೆ ಏನು ಹೇಳ್ತೀರಾ? ಮೋದಿ ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ, ಮೋದಿ ಅವರು ಅವ್ರು ಇಲ್ಲ ಅಂದ್ರೆ ಇಲ್ಲಿ ಇದು ಇಲ್ವಲ್ಲ, ಬಿಜೆಪಿ ಗೆಲ್ಲಿಸ್ತಾರೆ ಈ ಸರಿ, ಬಿಜೆಪಿ ಹೊಡಿತದೆ ಎಂ ಪಿಗೆ ಬಿಜೆಪಿನೇ. ಹೇಳಿ, ಎಲೆಕ್ಷನ್ ಬಗ್ಗೆ ಏನು ಅಂತೀರಾ? ಏನಿಲ್ಲ ಮೇಡಮ್, ನಮ್ಗೆ ಗೊತ್ತಿರೋ ಬೇಕಾದ್ರೆ ನಮ್ಮ ಮೇರೆಗೆ ಬಿಜೆಪಿನೇ ಬೇಕಾಗಿರೋದು, ಬಿಜೆಪಿನೇ ಕೆಲಸಗಳಾಗಿದೆ, ಬಿಜೆಪಿಯಿಂದನೇ ಕೆಲಸಗಳಾಗಿದೆ, ಬೇರೆ ಕಾಂಗ್ರೆಸ್ನಿಂದ ನಮ್ಗೇನು ಆಗಲಿಲ್ಲ. ಇನ್ನು ಏನು ಕೆಲಸ ಆಗಬೇಕು ನಮಗೆ? ಏನಂದರೆ ಇವಾಗ ಕುಡಿಯ ನೀರು ತುಂಬ ಕಷ್ಟ ಇದೆ, ಕುಡಿಯ ನೀರು ಅಷ್ಟೇ, ಸಂಪ್ ನೀರು ಅಷ್ಟೇ, ತುಂಬ ಕಷ್ಟ ಇದೆ. ನೀರು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಪರವಾಗಿಲ್ಲ. ಎಲೆಕ್ಷನ್ ಬಗ್ಗೆ ಏನಂತೀರಾ? ಏನಂದ್ರೆ ನಮ್ಗೆ ನೀರಿಲ್ಲ, ಏನಿಲ್ಲ, ನೀರು ತಗೊಂಡು ಹಾಕ್ತೇ ನಾವು ಎಲ್ಲರಿಗೆ ಓಟ್ ಹಾಕ್ತೀವಮ್ಮ. ನಮ್ಗೆ ನೀರಿಗೆ ಎಷ್ಟು ಇದು ಗೊತ್ತಾ, ನಮ್ಗೆ ಎಷ್ಟು ಕಷ್ಟ, ವಯಸ್ಸಾದವ್ರಿಗೆ ನೀರಿಲ್ಲ ಎಷ್ಟು ಕಷ್ಟ ಪಡ್ತೀವಿ. ನೀರಿಲ್ಲ, ನೀರು ತಗೊಂಡು ಕೊಟ್ಟು ನಮ್ಗೆ ಓಟ್ ಹಾಕೇನು, ಓಟ್ ಹಾಕ್ತೀವಿ ಬಿಜೆಪಿಗೆ ಹಾಕ್ತೀಮ ಕಾಂಗ್ರೆಸ್ಗೆ ಹಾಕ್ತೀಮ, ಅದು ಬೇಡ, ನಮ್ಗೆ ನೀರಿನ ಪ್ರಾಬ್ಲಮ್. ಆಯ್ತಾ, ನೀರೆಲ್ಲ ಕೊಡ್ತಾ ಇದೀವಿ ಕುಡಿಯಕ್ಕೆ, ನೀರೆಲ್ಲ ಸಪ್ಲೈ ಆಯ್ತು. ಇವಾಗ ಆಯ್ತು, ಇದು ಆಯ್ದ ಮೇಲೆ ಕಪ್ಪಣ್ಣ ನಿಂತೋಯ್ತಂತ, ಅವ್ರು ಯಾರು ವಯಸ್ಸಾದ್ರು ಅಂತ ಏನು ಮಾಡೋದು, ಏ ಮಕ್ಕಳ ಮರಿ ತಗೊಂಡು ಹಾಕ್ ಮಾಡ್ತಾರಪ್ಪ. ಈಗ ವಯಸ್ಸಾದ್ರೆ ಏನು, ಮೋದಿ ಅವ್ರು ಚೆನ್ನಾಗಿ ಕೆಲಸ ಮಾಡಿದಾರ, ಸಿದ್ದರಾಮಯ್ಯ ಅವ್ರು ಕೆಲಸ ಮಾಡಿದಾರ? ಓ, ಸಿದ್ದರಾಮಯ್ಯ ಕೆಲಸ ಮಾಡಿದ್ರು, ಸಿದ್ದರಾಮಯ್ಯ ಸೋಮಣ್ಣ, ಸೋಮಣ್ಣನೇ ಕ್ವಾರ್ಟರ್ಸ್ ಕಟ್ಟಿ ಕೊಟ್ಟದ್ರು. ಸೋಮಣ್ಣ ಅವ್ರು ಈಗ ತುಮಕೂರ್ಗೆ ಹೋದ್ರಲ್ಲ, ತುಮಕೂರ್ಗೆ ಹೋಯ್ತು. ಇವಾಗ ಸಿದ್ದರಾಮಯ್ಯ ಏನು ಮಾಡ್ದ, ಏನು ಮಾಡ್ದೆ ಯಾರು ಹೇಳವ, ನೀವ್ ಹೇಳ್ಬೇಕು. ದುಡ್ಡು ಬಂತ ಇಲ್ವಾ, ಬಸ್ಸಲ್ಲಿ ಓಡಾಡ್ತಿದ್ದೀರಾ ಇಲ್ವಾ? ಇಲ್ಲ, ಇದಿಲ್ಲ, ನೀ ಏನ್ ಮಾಡಿ ಕೊಡ್ತದೆ ನಮ್ಗೆ, ಏನು ವಸತಿ ಮಾಡಿ ಕೊಟ್ಟ ನಮ್ಗೆ?
ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಎಲೆಕ್ಷನ್ ಬರ್ಲಿ, ನಿತ್ಕೊಳ್ಳಿ, ಓಟ್ ಹಾಕ್ಬೇಕು. ಹಾಕ್ತೀವಿ ನಾವು ಬಿಜೆಪಿಗೆ ಹಾಕೋದು. ನಮ್ಗೆ ನೀರ್ಗಳ ವ್ಯವಸ್ಥೆ ಇಲ್ವಲ್ಲ, ನೀರೇ ತೊಂದ್ರೆ, ಕುಡಿಯೋ ನೀರ್ಗೆ ತೊಂದ್ರೆ, ಬೋರ್ವೆಲ್ ನೀರ್ಗೆ ತೊಂದ್ರೆ. ಆಯಿಲ್ ಬರ್ತಾ ಇದೆ ಬೋರ್ವೆಲ್ ಅಲ್ಲಿ, ಆಯಿಲ್ ಡೀಸೆಲ್ ಬರ್ತಾ ಇದೆ, ನಾವ್ ಹೆಂಗ್ ಬದುಕೋದು? ಎಲೆಕ್ಷನ್ ಟೈಮ್ ಬರ್ತಲ್ಲ, ಈಗ ಬರ್ತಾರಲ್ವಾ, ಏನಂತ ಕೇಳ್ತೀರಾ? ನಮ್ಗೆ ನೀರ್ ವ್ಯವಸ್ಥೆ ಮಾಡಿದ್ರೆ ನಾವು ಓಟ್ ಹಾಕ್ತೀವಿ. ಇಲ್ಲಾಂದ್ರೆ ಓಟ್ ಹಾಕಲ್ವಾ? ಇಲ್ಲಾಂದ್ರೆ ಓಟೇ ಹಾಕಲ್ಲ. ಬಿಜೆಪಿ ಕೆಲಸ ಮಾಡಿದ್ಯಾ ದೇಶದಲ್ಲಿ? ಮೇಡಮ್ ಹೇಳಿ, ಎಲೆಕ್ಷನ್ ಟೈಮು, ನಿಮ್ ಪ್ರಾಬ್ಲಮ್ಗಳೇನು, ಎಂ ಪಿ ಯಾರನ್ನ ಮಾಡ್ತೀರಾ? ಫಸ್ಟ್ ನೀರು ಕಷ್ಟ ಆಯ್ತಿದೆ, ಇವಾಗ ಪರವಾಗಿಲ್ಲ. ನೀರು ತಗೋಬಂದು ಎಲ್ಲ ಎಲ್ಲೆಲ್ಲಿ ಡ್ರಮ್ ಇಕ್ಬೇಕು ಅಲ್ಲ ತಗೋಬಂದು ನೀರು ಇಕ್ಕಿ ನೀರು ಬಿಡ್ತಾರೆ. ನೀರು ತುಂಬಾ ಪ್ರಾಬ್ಲಮ್ ಐತೆ, ಇವಾಗ ಪರವಾಗಿಲ್ಲ. ಇವಾಗ ಮೋಟರ್ ಸಂಪುಗೆ ಅಲ್ಲೆಲ್ಲಿ ನೀರು ಬಿಡ್ತಾರೆ, ಮೋಟರ್ ಹಾಕಿದ್ದಾರೆ. ಅವ್ರು ಮಾಡಿದಾರೆ, ಏನಕ್ಕೆ ಸುಲಲ್ಬೇಕು? ಅವ್ರು ಮಾಡಿದಾರೆ ಇಲ್ಲ ಅಂತ ಹೇಳಿಲ್ಲ, ಇವಾಗ ಯಾರಿದಾರ ಅವ್ರು ಮಾಡ್ತಾರಲ್ಲ, ಅದನ್ನ ಫಸ್ಟ್ ನಾವು ಹೇಳ್ಬೇಕು. ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಇಷ್ಟ ಆಯ್ತಾ? ಗ್ಯಾರಂಟಿ ಇಷ್ಟ ಆಯ್ತು, ಇಷ್ಟ ಆಯ್ತು, ಎಲ್ಲ ಸಿಗ್ತಾ ಇದೆ. ಪರವಾಗಿಲ್ಲ, ನಮಗೂ 2,000 ಕೊಡ್ತಾರೆ ತಿಂಗಳಿಗೆ. ನಮ್ಮ ಮಕ್ಕಳಿಗೆ ಏನ ಖರ್ಚಿಗಾಗುತ್ತೆ, ಗ್ಯಾಸ್ ಸಿಲಿಂಡರ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಅದು ಎಲ್ಲ ಮೋದಿ ಅವರು, ನಾವು ಸಿಲಿಂಡರ್ ರೇಟ್ ಕಮ್ಮಿ ಮಾಡಿದೀವಲ್ಲ ಅಂತ ಹೇಳ್ತಾರೆ. ನಾವು ಅವರು ಮಾಡ್ತಾರೆ ಇಲ್ಲ ಅಂತ ಹೇಳಿಲ್ಲ, ಅಣ್ಣ ಇವರು ಸ್ವಲ್ಪ ಪರವಾಗಿಲ್ಲ, ಮಕ್ಕಳಿಗೆ ಎಲ್ಲ ಹೆಲ್ಪ್ ಮಾಡ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಅಂದ್ರೆ ಯಾರು ಗೆಲ್ಬಹುದು ಇಲ್ಲಿ? ಕಾಂಗ್ರೆಸ್.